ನಮಸ್ತೆ ಸ್ನೇಹಿತರೆ, ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ ಅಥವಾ ಕಡಲೆಬೀಜದ ಹೋಳಿಗೆ. ಬನ್ನಿ, ಮನೆಯಲ್ಲೇ ತುಂಬ ಸುಲಭವಾಗಿ ಕಡಲೆಬೀಜದ ಹೋಳಿಗೆನ ಫಸ್ಟ್ ಟೈಮ್ ಮಾಡ್ತಿದ್ರು ಪರ್ಫೆಕ್ಟಾಗಿ ಬರುವಂತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು ಅದಕ್ಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಬೇಯಿಸಿದ್ದಿತ್ತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಪ್ಯಾಕೆಟ್ದ ಕೂಡ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಡಿ ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ 1/2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಜಡಿ ಇಟ್ಕೊಂಡು ನಂತರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜಡಿ ಇಟ್ಕೊಂಡ್ರೆ ಗಂಟು ಏನಾದರೂ ಇತ್ತಂದರೆ ಅಥವಾ ಬೇರೆ ಏನಾದರೂ ಇದ್ದರೆ ಆಚೆ ಬಂದುಬಿಡುತ್ತೆ. ಇವಾಗ ಇದಕ್ಕೆ 1/2 ಚಮಚದಷ್ಟು ಉಪ್ಪನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಬೇಕಾದರೆ ಮೈದಾ ಬೇಡ ಅಂದರೆ 2 ಕಪ್ನಷ್ಟು ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಸ್ವಲ್ಪ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಂದರೆ ಮೈದಾನ ಹಾಕ್ಕೊಳ್ಳಿ. ನೀವು ಹೋಳಿಗೆನ ಲಟ್ಟಿಸ್ಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಅವಾಗ ಕಮ್ಮಿ ಇರುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ನಾನು ಕಲಸಿ ಇದನ್ನು ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನು ಕಲಸಬೇಕಾದ್ರೆ ಒಳಗಡೆ ಏನು ಎಣ್ಣೆನ ಹಾಕ್ಕೊಂಡಿಲ್ಲ. ಕಲಸಾದ ನಂತರ ನೋಡಿ, ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡೋಣ. ಅದು ನೆನೆಯೋಷ್ಟರೊಳಗಡೆ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ನಷ್ಟು ಕಡಲೆಬೀಜ ಅಥವಾ ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಕಡಿಮೆ ಹುರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ನಾವು. ನೋಡಿ, ಈ ರೀತಿ ಕೈಯಿಂದ ಅಂದರೆ ಸಿಪ್ಪೆ ನೀಟಾಗಿ ಬಿಡೋಷ್ಟು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಸಿಪ್ಪೆ ಎಲ್ಲ ಬಿಡ್ತಾ ಇದೆ ಅನ್ನೋ ಟೈಮ್ಗೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕೈಯಿಂದ ಮುಟ್ಟೋಷ್ಟು ತಣ್ಣಗಾಗಿದೆ. ಈ ಟೈಮ್ನಲ್ಲಿ ನೋಡಿ, ನಾನು ಹೇಗೆ ತೋರಿಸ್ತಿದ್ದೀನಿ ಆ ರೀತಿ ಸ್ವಲ್ಪ ಹಿಂಗೆ ಕೈಯಿಂದ ಉಜ್ಜಿದರೆ ನಮಗೆ ಸಿಪ್ಪೆ ಎಲ್ಲನೂ ನೀಟಾಗಿ ಬಂದುಬಿಡುತ್ತೆ. ಈ ಸಿಪ್ಪೆನ ತೆಗೆದು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೇಳೆಯಾಗಿಯೂ ಕೂಡ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನೋಡಿ, ಈ ರೀತಿ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಈ ಮೊಳಕೆ ಥರ ಬಂದಿರುತ್ತೆ ಈ ಕಡಲೆಬೀಜದ ಮಧ್ಯೆ, ಅದನ್ನು ನೀವು ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಈ ರೀತಿ ಮೊಳಕೆನೂ ಸೇರಿಸಿ ನೀವು ಹಾಕಿದ್ದೀರಾ ಅಂದರೆ ನೀವು ಹೋಳಿಗೆನ ಮಾಡಿದಾಗ ಹೋಳಿಗೆ ಕಹಿ ಬರುತ್ತೆ. ಸೊ ನಾನು ತೋರಿಸಿದ್ನಲ್ಲ, ಆ ಮೊಳಕೆ ಏನಿತ್ತಲ್ಲ ಆ ಚಿಕ್ಕ ಕವಾಗಿ ಒಂದು ಕಾಳು ಥರ ಇರುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಸಪ್ರೇಟು ಮಾಡ್ಕೋಬೇಕಾಗುತ್ತೆ. ನೀವು ಕೈಯಿಂದ ಕಡಲೆಬೀಜನ ಇನ್ನೊಂದು ಪಾತ್ರೆಗೆ ತೆಗೆದುಬಿಟ್ರೆ ಈ ರೀತಿ ಸಣ್ಣ ಕಾಳೆಲ್ಲ ಕೆಳಗಡೆ ಉಳ್ಕೊಂಬಿಡುತ್ತೆ. ಇವಾಗ ನೋಡಿ, ನಮಗೆ ಕಡಲೆಬೀಜದ ಬೇಳೆ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಅದಕ್ಕೆ 1/3 ಏಲಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳಿದ್ದು ನೆನಪಿರಲಿ, ಆ ಕಡಲೆಬೀಜದ ಮಧ್ಯೆ ಇರುವಂತಹ ಚಿಕ್ಕ ಮೊಳಕೆಯನ್ನು ನೀವು ತೆಗೆದಿಲ್ಲ ಅಂದರೆ ನೀವು ಹೋಳಿಗೆ ಮಾಡಿದಾಗ ಹೋಳಿಗೆ ಕಹಿ ಬರುತ್ತೆ. ಸೊ ನೆನಪಿಟ್ಕೊಂಡು ಆ ಪ್ರೋಸೆಸ್ನ ಮಾಡಿ. ಇವಾಗ ನೋಡಿ, ನಾನು ಇದನ್ನು ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವು ಇದಕ್ಕೆ ಬೆಲ್ಲದ ಪುಡಿ ಇತ್ತಂದರೆ ಬೆಲ್ಲದ ಪುಡಿನ ಕೂಡ ನೀವು ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಬೆಲ್ಲ ಪುಡಿ ಇರಲಿಲ್ಲ, ನಾನು ಬೆಲ್ಲನ ಎರೆದಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಆಗಿತ್ತು ಅಂತ ನಾನು ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿದೆ. ಇವಾಗ ಇದನ್ನು ಕೂಡ ನಾನು ಕಡಲೆಬೀಜದ ಪುಡಿಯೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೈಯಿಂದ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಎಲ್ಲ ಕಡೆಯೂ ಸಿಹಿ ಬಂದಿರಬೇಕು. ಆ ರೀತಿಯಾಗಿ ನಿಧಾನವಾಗಿ ರಬ್ ಮಾಡ್ತಾ ಮಾಡ್ತಾ ಈ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನಾವು ಇದನ್ನೇನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಶೇಂಗಾ ಹೋಳಿಗೆ ಹೂರ್ಣ ರೆಡಿಯಾಗಿಬಿಡುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ನೀವು ಸ್ವಲ್ಪ ಪ್ರೋಸೆಸ್ನ ಯಾವ್ಯಾವ ರೀತಿ ಮಾಡಬೇಕಂತ ತಿಳ್ಕೊಂಬಿಟ್ಟೆ ಸರಿಯಾಗಿ ಆರಾಮಾಗಿ ನೀವು ಮಾಡ್ಕೋಬೋದು. ಇವಾಗ ನೋಡಿ, ಈಗ ಹೂರ್ಣ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಹೂರ್ಣದ ರುಚಿ ಹೆಚ್ಚಿಸೋಕ್ಕೋಸ್ಕರ 1-2 ಟೇಬಲ್ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಹಾಗೆಯೇ 1-2 ಚಮಚದಷ್ಟು ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೆರಡೂ ಆಪ್ಷನಲ್ ಆಗಿರುತ್ತೆ. ನಿಮಗೆ ಸ್ವಲ್ಪ ರುಚಿ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ, ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ಇದು ಎಳ್ಳು ಹಾಗೂ ಗಸಗಸೆ ಚಿಟಪಟ ಅನ್ನೋವರೆಗೂ ಹುರಿದ್ಬಿಟ್ಟು ಇದನ್ನು ಕೂಡ ನಾನು ಹೂರ್ಣದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿದರೆ ನಮಗೆ ಈ ಹೂರ್ಣ ಹೋಳಿಗೆ ಮಾಡಲು ರೆಡಿಯಾಗುತ್ತೆ. ನಂತರ ಈಗ ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ನೋಡಿ, ನಾನು ಎದ್ದಿಟ್ಟಿಗೆ ಸ್ವಲ್ಪ ಮೈದಾನ ತೊಗೊಂಡಿದ್ದೀನಿ. ನೋಡಿ, ನಾವು ಕಲಸಿಟ್ಟಿರುವಂತಹ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ.
ಇವಾಗ ನಿಮಗೆ ಎಷ್ಟು ಗಾತ್ರದ ಹೋಳಿಗೆ ಬೇಕೋ ಅಷ್ಟು ಹಿಟ್ಟನ್ನು ನೀವು ತಗೊಳ್ಳಿ. ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಹೋಳಿಗೆನ ತುಂಬ ಅಗಲ ಮಾಡಬೇಕಂತೇನಿಲ್ಲ, ಚಿಕ್ಕ ಚಿಕ್ಕದಾಗಿ ಮಾಡಿದ್ರೂ ನಡೆಯುತ್ತೆ. ನಾನಿಲ್ಲಿ ಎರಡು ವಿಧಾನದಲ್ಲಿ ನಿಮಗೆ ಹೂರ್ಣ ತುಂಬೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಬಿಟ್ಟು ನಂತರ ಅಂಗೈ ಮೇಲೆ ಹಾಕ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಹೂರ್ಣನ ಹಾಕಿ, ನಾವು ಮೋದಕನ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡಿ ಈ ಎಕ್ಸ್ಟ್ರಾ ಹಿಟ್ಟೇನಿತ್ತಲ್ಲ ಇದನ್ನು ತೆಗೆದು ಬಿಡೋಣ. ತೆಗೆದು ಕೈ ಮೇಲೆ ಹಾಕ್ಕೊಂಡು ಈ ರೀತಿಯಲ್ಲಿ ರೋಲ್ ಮಾಡಿ ನಂತರ ನಾವು ಮಣೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ನಮಗೆ ಹೋಳಿಗೆ ರೆಡಿಯಾಗುತ್ತೆ. ನೋಡಿ, ತುಂಬ ನಿಧಾನವಾಗಿ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಳ್ಳಿ. ಮತ್ತು ಇದನ್ನು ತುಂಬ ತೆಳು ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್, ದಪ್ಪ ಇದ್ರೂ ಚೆನ್ನಾಗೇ ಇರುತ್ತೆ. ಏಕೆಂದರೆ ಒಳಗೆ ಹೂರ್ಣ ಇರೋದ್ರಿಂದ ನಮಗೆ ತಿನ್ನಬೇಕಾದ್ರೆ ತುಂಬ ಸಿಹಿ ಅಂಶ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಸೊ ತುಂಬ ತೆಳು ಮಾಡ್ಕೋಬೇಡಿ, ತುಂಬ ಕಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ದಪ್ಪನೇ ಇರಲಿ, ಚೆನ್ನಾಗಿರುತ್ತೆ. ನೋಡಿ, ಎಲ್ಲೂ ಕಿತ್ತೋಗ್ತಾ ಇಲ್ಲ, ತುಂಬ ನೀಟಾಗಿ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರ ಅಂದರೆ ತುಂಬ ಜಾಸ್ತಿ ಇದನ್ನು ನೀವು ರೋಲ್ ಮಾಡಬೇಡಿ, ಸ್ವಲ್ಪ ದಪ್ಪ ಇರುವಾಗಲೇ ತೆಗೆದು ಬೇಯಿಸಿದರೆ ಆಯಿತು. ನೋಡಿ, ಇವಾಗ ಹೋಳಿಗೆ ರೆಡಿಯಾಗಿದೆ. ಇವಾಗ ಇದನ್ನು ಬೇಯಿಸೋಕ್ಕೆ ನಾನು ಒಂದು ತವಾನ ಇಟ್ಟು ಬಿಸಿ ಮಾಡಿದ್ದೀನಿ. ತವ ಬಿಸಿಯಾದ ನಂತರ ಅದರ ಮೇಲುಗಡೆ 1 ಚಮಚದಷ್ಟು ತುಪ್ಪನ ಹಾಕಿ ನಂತರ ನಾನು ಲಟ್ಟಿಸಿ ಇಟ್ಕೊಂಡಿರುವಂತಹ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುಪ್ಪನ ಎಲ್ಲನೂ ಕಡೆ ಸ್ಪ್ರೆಡ್ ಮಾಡಿ ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕಿ ಹೋಳಿಗೆನ ಮಾಡ್ಕೋಬೋದು. ನೋಡಿ, ಎಲ್ಲ ಕಡೆಯೂ ತುಪ್ಪನ ಹಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇದೆ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಬಬಲ್ ಬಂದಾಗ ಇದನ್ನು ತಿರುವಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಪ್ರೆಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಉಬ್ಬೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತಂತ. ಎರಡೂ ಕಡೆಯೂ ಚೆನ್ನಾಗಿ ಹಸಿ ಇಲ್ಲದೆ ಇರೋ ಥರ ಬೇಯಿಸ್ಕೊಂಡ್ರೆ ನಮಗೆ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧ ಆಗುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಕೂಡ ತಿನ್ಬೋದು, ಅಥವಾ ನೀವು ಒಂದು 2-3 ದಿನ ಹಾಗೆ ಇಟ್ಟು ಕೂಡ ತಿನ್ಬೋದು. ಇವಾಗ ಇನ್ನೊಂದು ರೀತಿಯಾಗಿ ಹುಣಾನ ತುಂಬೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಬಿಲ್ಲೆ ತೊಗೊಂಡು ನಮ್ಮ ಹೆಬ್ಬೆರಳಿನ ಸಹಾಯದಿಂದ ನೋಡ್ತಿದ್ದೀರಲ್ಲ ನಾನು ಯಾವ ರೀತಿ ತೋರಿಸ್ತೀನಿ, ಈ ರೀತಿ ಮಾಡ್ತಾ ಇದ್ದರೆ ನಮಗೆ ಅದು ಒಂದು ಬಟ್ಟಲಿನ ಶೇಪಲ್ಲಿ ಬರುತ್ತೆ. ನೋಡಿ, ಬಟ್ಟಲು ಶೇಪನ್ನ ಮಾಡಿಕೊಂಡು ಅದಕ್ಕೆ ನಾವು ಹೂರ್ಣನ ತುಂಬಿಕೊಳ್ಳೋಣ. ನೋಡಿ, ಈ ರೀತಿ ಬಿಲ್ಲೆ ಮಾಡಿ ಹೂರ್ಣನ ತುಂಬ್ಕೊಳ್ತಾ ಈ ಹೂರ್ಣನ ಮೇಲಿಂದ ನಾವು ಪ್ರೆಸ್ ಮಾಡಬೇಕು, ಹಾಗೆ ಹಿಟ್ಟನ್ನು ನಾವು ಕೆಳಗಡೆಯಿಂದ ಮೇಲುಗಡೆ ಸ್ಪ್ರೆಡ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ಬರುತ್ತೆ. ಇವಾಗ ಮೇಲುಗಡೆ ಲಾಕ್ ಮಾಡಿಬಿಟ್ಟು ಇದನ್ನು ರೋಲ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಮುಂಚೆ ನಾನು ತೋರಿಸಿದ್ದಲ್ಲ ಅದೇ ರೀತಿಯಾಗಿ ಎದ್ದಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಎರಡೂ ವಿಧಾನಗಳು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್, ನೀವು ಎರಡೂ ಟ್ರೈ ಮಾಡಿ. ನಿಮಗೆ ಯಾವುದು ಈಸಿಯಾಗಿ ಬರುತ್ತೆ ನೀವು ಅದನ್ನು ಆ ವಿಧಾನದಲ್ಲಿ ನೀವು ಹೋಳಿಗೆನ ಮಾಡ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ, ಎಲ್ಲೂ ನಿಮಗೆ ಕಿತ್ತೋಗೋದಿಲ್ಲ, ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ನೀವು ಕಡಲೆಬೀಜನ ರುಬ್ಕೋತೀರಲ್ಲ, ಆವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕಡಲೆಬೀಜ ಎಲ್ಲಾದರೂ ಉಳಿದಿತ್ತಂದರೆ ಈ ರೀತಿ ಲಟ್ಟಿಸ್ಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಬಿಟ್ಟು ನೀವು ನಂತರ ಹೂರ್ಣನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಕೂಡ ನಾನು ಬೇಯಿಸ್ತಾ ಇದ್ದೀನಿ. ಎರಡೂ ಕಡೆ ತಿರುವಿ ಹಾಕಿ ಬೇಯಿಸ್ಬಿಟ್ರೆ ನಮಗೆ ಈ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಿದ್ರೂ ಆರಾಮಾಗಿ ನೀವು ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಧಾನ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಚಾನಲ್ನಲ್ಲಿ ತುಂಬ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಬೇಳೆ ಒಬ್ಬಟ್ಟು ಕೂಡ ಇದೆ. ನಿಮಗೆ ಬೇಕಂದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಾಯಿ ಹೋಳಿಗೆ ಎಲ್ಲ ಹೋಳಿಗೆನೂ ನಾನು ಅಲ್ಲಿ ಮಾಡಿದ್ದೀನಿ, ಬಾದಾಮ್ ಹೋಳಿಗೆ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೆ ಆ ವಿಡಿಯೋ ರೆಸಿಪಿ ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.